Hani şu an en tehlike bestlerin oranı en şeran aşırı var da yeniden. ಆಧ್ಯಾತ್ಮಿಕ ವಿಚಾರಗಳು ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಬಿಡಬೇಡಿ, ಪೂಜೆ ಪುನಸ್ಕಾರಗಳನ್ನ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲು ದೇವಸ್ಥಾನಕ್ಕೆ ಅಥವಾ ಶಿವನ ಕ್ಷೇತ್ರಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕಾರ್ತಿಕ ಮಾಸ ಇದೆ, ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಜೊತೆಗೆ ಏನೇ ಕೆಲಸ ಮಾಡ್ತಾ ಇದ್ರು ನಗ್ನಗ್ತಾ ಇರಿ, ನಗ್ನಗ್ತಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾವಿನ ಬಗ್ಗೆ ಒಂದು ಅರ್ಥನ ಮಾಡ್ಕೊಬೇಕಾಗಿದೆ. ವಾಟ್ ಈಸ್ ಡೆತ್? ಇದ್ರ ಬಗ್ಗೆ ಜೊತೆಗೆ ಮಹಾಮೃತ್ಯುಂಜಯನಿಗೆ, ಶಿವನಿಗೆ ಮಹಾಮೃತ್ಯುಂಜಯ ಅಭಿಷೇಕ ಇರಬಹುದು, ಶಿವನ ಆರಾಧನೆ ಇರಬಹುದು, ಅಥವಾ ಶಿವನಿಂದ ಶಿವ ಓಕೆ ನನಗೆ ನಂಗೆ ಗೊತ್ತಿಲ್ಲ ಹೇಗೆ ತೊಗೊಳ್ತೀರಾ ಅಂತ, ಬಟ್ ನನಗೆ ಇಲ್ಲಿ ಅನಿಸೋದು ನಿಮ್ಗೆ ಹೇಳ್ತೀನಿ. ಹೂವಿನ ಹಾರ ತೊಗೊಂಡೋಗಿ ಶಿವನ ಸನ್ನಿಧಾನದಲ್ಲಿ ಕೊಟ್ಟು ಶಿವನಿಗೆ ಹಾಕಿ ಪೂಜೆನ ಮಾಡಿಸಿ, ಅದಕ್ಕೆ ಜಲಾಭಿಷೇಕ ಇರ್ಬೋದು, ಕ್ಷೀರಾಭಿಷೇಕ, ವಾಟ್ ಎವರ್ ಪೂಜಾ ನೀವು ಮಾಡಲಿಕ್ಕೆ ಇಷ್ಟ ಇದೆ ಅದನ್ನು ಮಾಡಿಸಿ ಆ ಹಾರನ ತೊಗೊಂಬಂದು, ಯಾರಿಗೆ ಅನಾರೋಗ್ಯ ಇದೆ, ಯಾರು ಹುಷಾರಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ಅವರ ಕತ್ತಿಗೆ ಹಾಕಿ, ಇದರಿಂದ ಸ್ವಲ್ಪ ಅವರಲ್ಲಿ ಚೇತರಿಕೆ ಬರುತ್ತೆ ಅಂತಾರೆ. ಇದು ನಿಜಾನ ಸುಳ್ಳ ಮಾಡಬೇಕಾ ಬೇಡವಾ, ಇದು ನಂಬಿಕೆನ ಮೂಢನಂಬಿಕೆನ ನೀವು ಡಿಸೈಡ್ ಮಾಡಿ. ಇಲ್ಲಿ ಬರ್ತಾ ಇರೋದನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸೂಕ್ಷ್ಮ ದೃಷ್ಟಿ ಇರಲಿ, ಆರೋಗ್ಯನ ನೆಗ್ಲೆಕ್ಟ್ ಮಾಡೋದು ಬೇಡ, ಅಥವಾ ತುಂಬ ಕೇರ್ಲೆಸ್ ಮಾಡೋದು ಬೇಡ. ಕೇರ್ಲೆಸ್ ಮಾಡೋದಾಗಲಿ ಅಥವಾ ನೆಗ್ಲೆಕ್ಟ್ ಮಾಡೋದಾಗಲಿ ಅದು ನಿಮಗೆ ತುಂಬ ದುಬಾರಿ ಆಗ್ಬೋದು. ಹಾಗಾಗ್ತಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಪೂಜೆ ಪುನಸ್ಕಾರಗಳನ್ನ ಮುಂದುವರಿಸಿ ದೂರದೃಷ್ಟಿಯಿಂದ ನೋಡಿ. ಪೂಜೆ ಬಿಟ್ಟರೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಗಣೇಶನ ಆರಾಧನೆ ಪೂಜೆ ಪುನಸ್ಕಾರನ ಮುಂದುವರಿಸಿದ್ದೆ ಆದರೆ ಖಂಡಿತ ಒಳ್ಳೆ ಗೈಡೆನ್ಸ್ ಕೂಡ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಕೂಡ ಬರುತ್ತೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಎಲ್ಲವನ್ನು ನಿಲ್ಲಿಸ್ಬಿಡ್ತಾ ಇದ್ದೀರಾ, ಎಲ್ಲವನ್ನು ಸ್ಟಾಪ್ ಮಾಡಿಬಿಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಎಸ್ ಭರವಸೆ ಕಳೆದು ಹೋಗ್ಬಿಡುತ್ತೆ ಕೆಲವು ವಿಚಾರದಲ್ಲಿ ಕೆಲವು ಸತಿ. ಆ ಭರವಸೆಯನ್ನ ಸರಿಯಾದ ರೀತಿಯಲ್ಲಿ ಮತ್ತೆ ಮರುಕಳಿಸಿ ಪಡ್ಕೊಬೇಕು ಅಂದರೆ ನೀವು ದಯವಿಟ್ಟು ಮತ್ತೊಮ್ಮೆ ದೇವರ ಆರಾಧನೆಯನ್ನು ಮುಂದುವರಿಸಿ. ಸೊ ಡಿವೈನ್ ಸಪೋರ್ಟ್ ನಿಮಗಿರೋದ್ರಿಂದ ನಥಿಂಗ್ ಟು ವರಿ. ಓಂಕಾರ ಓಂ ಮೆಡಿಟೇಷನ್ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಗಮನನ ಓದೋದ್ರ ಕಡೆ ಕೊಡಿ, ಸರಿಯಾಗಿ ಗಮನನ ಮಾಡಿ, ಜೊತೆಗೆ ಲೆಕ್ಕಪತ್ರಗಳನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ರಿಲ್ಯಾಕ್ಸ್ ಮಾಡಿ, ರಾತ್ರಿ ಜಾಸ್ತಿ ಚಿಂತೆ ಮಾಡಬೇಡಿ. ರಾತ್ರಿ ಹೊತ್ತು ಎಲ್ಲವನ್ನೂ ಮರೆತು ಆರಾಮ್ಸೆ ನಿದ್ದೆ ಮಾಡಿ, ಇದು ತುಂಬ ಇಂಪಾರ್ಟೆಂಟು. ಗಣೇಶ ಇದ್ದಾರೆ, ನೋಡ್ಕೊಳ್ತಾರೆ. ಆಗಲೇ ಹೇಳ್ದಂಗೆ ಪ್ರಯಾಣ ಇದೆ, ಒಂದು ದೇವತಾ ಕಾರ್ಯ ನಿಮಿತ್ತ ಅಥವಾ ದೇವಸ್ಥಾನಕ್ಕೆ ಇರ್ಬೋದು, ದೇವರಿಗೆ ನಿಮಿತ್ತವಾಗಿ ಕಾರ್ಯಕ್ಕೆ ಹೋಗುವಂಥ ಅಥವಾ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ, ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಹೇಗಿರಬೇಕು ಅಂತ ಬಯಸ್ತಿರೋ ಹಾಗೆ ನೀವು ಸ್ವಲ್ಪ ಶ್ರಮನೂ ಹಾಕಿ, ಖಂಡಿತ ನಿಮ್ಮೆಲ್ಲ ಪ್ರಯತ್ನಗಳನ್ನು ಕೂಡ ಗಣೇಶ ನೋಡ್ತಾ ಇದ್ದಾನೆ. ಯಾವುದು ಅದರಲ್ಲಿ ಅತ್ಯುತ್ತಮವಾದದ್ದು, ಯಾವುದು ನಿಮಗೆ ಹೆಚ್ಚಿನ ಅನುಕೂಲನ ಆಗುತ್ತೆ, ಯಾವುದರಿಂದ ನಿಮಗೆ ಹೆಚ್ಚಿನ ಒಂದು ಉನ್ನತಿ ನೋಡ್ತೀರಾ, ಅದನ್ನು ಆಯ್ಕೆ ಮಾಡಿಕೊಂಡು ಆ ಬೇಡಿಕೆಗಳನ್ನ ಮಾತ್ರ ಈಡೇರಿಸುವಂಥ ಪ್ರಯತ್ನಕ್ಕೆ ಗಣೇಶ ಕೈ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಗಣೇಶನಿಗೆ ದಾಳಿಂಬೆ ನೈವೇದ್ಯನ ಇಡಿ, ನಿಮ್ಮ ಇಚ್ಛೆಗಳು ಏನಿದೆ ಅದನ್ನು ಗಣೇಶನ ಹತ್ರ ಹೇಳ್ಕೊಳ್ಳಿ. ಯಾಕೆಂದರೆ ಡಿವೈನ್ ಸಪೋರ್ಟ್ ಇಲ್ಲಿ ಸಿಕ್ಕಿರೋವಂಥದ್ದು, ಡಿವೈನ್ ಗೈಡೆನ್ಸ್ ಇದೆ, ಗಣೇಶನು ಮತ್ತು ತ್ರಿಮೂರ್ತಿಗಳ ಆಶೀರ್ವಾದ ಕೂಡ ಇರೋದ್ರಿಂದ ಯೋಚನೆ ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಚೀವ್ಮೆಂಟ್ನ ನೋಡ್ತೀರಾ. ಸಿದ್ಧಿ ಬುದ್ಧಿ ಸಮೇತ ಗಣೇಶನ ಆರಾಧನೆ ಕೂಡ ನಿಮಗೆ ಒಳ್ಳೇದು ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ನಂಬಿರುವಂಥ ಶಕ್ತಿ ದೇವತೆ ಅಥವಾ
ರಾಕ್ಷಸನ ಸಂಹಾರ ಮಾಡಿದಂಥ ಶಕ್ತಿ ಗಣಪತಿ ಕೂಡ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಶಕ್ತಿ ಗಣಪತಿ ಆರಾಧನೆ ಕೂಡ ಡೆಫಿನೆಟ್ಲಿ ನಿಮಗೆ ತುಂಬಾ ಬೆನಿಫಿಟ್ನ ತಂದುಕೊಡುತ್ತೆ. ಗಣೇಶ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಆರಾಧನೆ, ನನ್ನ ಪೂಜೆ, ನನ್ನ ಒಂದು ಭಕ್ತಿ ಮಾರ್ಗದಲ್ಲಿ ನೀನು ನಡಿ, ಮಿಕ್ಕಿದೆಲ್ಲವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನ ಜೀವನದಲ್ಲಿ ಪಾಸಿಟಿವ್ ಔಟ್ಲುಕ್ ತಗೊಂಬರ್ತೀನಿ, ಅಥವಾ ನಿನ್ನ ಜೀವನನ ಒಳ್ಳೆ ರೀತಿ ಮಾಡಬೇಕು, ನಿನ್ನ ಜೀವನದಲ್ಲಿ ನೀನು ಆಸೆ ಪಟ್ಟದ್ದನ್ನೆಲ್ಲ ನಾನು ಕೊಡಬೇಕು ಅನ್ನೋದು ನನ್ನ ಇಚ್ಛೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ನಾನು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನನ ಪಡ್ತಾ ಇದ್ದೀನಿ, ನಿನ್ನ ಜೀವನಕ್ಕೆ ಒಳ್ಳೇದು ಮಾಡೇ ಮಾಡ್ತೀನಿ. ಎಲ್ಲವನ್ನೂ ಕೈ ಚೆಲ್ಲದೆ ಎಲ್ಲವನ್ನೂ ಕಳ್ಕೊಂಡೆ ಅಂತ ಚಿಂತೆ ಬೇಡ. ಹೊಟ್ಟೆಗೆ ಊಟ ಮಾಡಿ, ಕಣ್ಣಿಗೆ ನಿದ್ದೆನ ಕೊಡು, ಮಿಕ್ಕಿದ್ದೆಲ್ಲವನ್ನು ನಾನು ನೋಡ್ಕೊಳ್ತೇನೆ. ಜಸ್ಟ್ ನಿನ್ನ ಕರ್ತವ್ಯನ ನೀನು ಮಾಡು. ಏನು ಕರ್ತವ್ಯ? ಆಧ್ಯಾತ್ಮಿಕ ರೀತಿಯಲ್ಲಿ ನಿಮ್ಮ ಜೀವನನ ತಗೊಂಡು ಹೋಗೋದು ನಿಮ್ಮ ಪ್ರಮುಖ ಕರ್ತವ್ಯ. ಇವಾಗ ಆಧ್ಯಾತ್ಮಿಕ ರೀತಿಯಲ್ಲಿ ಜಪ ತಪ ಮತ್ತು ಮಗು ಥರ ಹೊಸದಾಗಿ ಶುರು ಮಾಡುವಂಥದ್ದು, ಆ ಒಂದು ಮಗುವಿನ ರೀತಿಯಲ್ಲಿ ಏನು ಗಣೇಶನ ಪ್ರಾರ್ಥನೆ ಮಾಡೋದು. ಚಿಕ್ಕ ಮಕ್ಕಳಲ್ಲಿ ಏನೇ ಇದ್ರು ಹೇಗೆ ಗಣೇಶನಿಗೆ ಎಷ್ಟೇ ಕಷ್ಟ ಇದ್ರು ಇರೋದನ್ನೆಲ್ಲ ಹುಡುಕಿ ಗಣೇಶನ ಪೂಜೆ ಮಾಡ್ತಾ ಇತ್ತು, ಅಥವಾ ಗಣೇಶನಿಗೆ ಎಷ್ಟೊಂದು ಸತಿ ಮಣ್ಣಿನ ಉಂಡೆ ಎಲ್ಲ ಇಟ್ಟು ಲಡ್ಡು ಮಾಡ್ತಾ ಇರ್ತಾರಲ್ಲ ಮಕ್ಕಳೆಲ್ಲ, ಆ ಥರ ಎಲ್ಲ. ಮತ್ತೊಮ್ಮೆ ನೀವು ಮಗುವಾಗಿ ಗಣೇಶನ ಪೂಜೆ ಮಾಡಿ. ಸೊ ಅದಕ್ಕೆ ಬೇಗ ಒಲಿತಾನೆ ಗಣೇಶ ಅಂತ ಹೇಳ್ತಾ ಇದೆ. ಇದೆಲ್ಲ ಕಾರ್ಡ್ ಇಲ್ಲಿ ಮತ್ತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ, ಆಶೀರ್ವಾದ ಇದೆ, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಸೊ ಯಸ್, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಒಂದು ಪ್ರಮುಖವಾದ ನಿರ್ಧಾರ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೊಸ ಅವಕಾಶಗಳನ್ನ ತಗೊಂಬರುತ್ತೆ. ಹೊಸ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಒಂದು ಅವಕಾಶನ ಕೊಡಿ, ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ. ಜೊತೆಗೆ ಅಗತ್ಯ ಇರೋರ ಜೊತೆ ನಿಮ್ಮ ಕಮ್ಯುನಿಕೇಶನ್ ಕೂಡ ಮುಂದುವರಿಸಿ. ಸೊ ಪ್ರಾಮಿಸ್ ಇದೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿಮ್ಮ ಆ ಮುಗ್ಧತೆ ಗಣೇಶನ ತುಂಬ ಸೆಳೆಯುತ್ತೆ, ಹಾಗಾಗಿ ಗಣೇಶ ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಸ್ವಲ್ಪ ಕಾರ್ಡ್ ಸಾಕು, ಬಿಕಾಸ್ ಆಫ್ ಮೈ ಥ್ರೋಟ್ ಅಂದರೆ ಇಲ್ಲಿಂದ ತಾನಾಗೆ ಜಂಪ್ ಔಟ್ ಆಗಿ ಇಷ್ಟು ಕಾರ್ಡನ್ನು ಹಾಕಿದ್ದಾರೆ. ಸೊ ಹಾಗಾಗಿ ನಥಿಂಗ್ ಟು ವರಿ, ಈ ದೀಪಾವಳಿಯಿಂದನೇ ನಿಮಗೆ ಶುಭ ಶುರುವಾಗಿದೆ. ಇನ್ನಷ್ಟು ಶುಭ, ಇನ್ನಷ್ಟು ಪ್ರೊಟೆಕ್ಷನ್, ಇನ್ನಷ್ಟು ಪ್ರಾಮಿಸ್ ಗಣೇಶನ ಕಡೆಯಿಂದ ನಿಮಗೆ ಸಿಕ್ಕಿದೆ. ಸೊ ಗಣೇಶ ಪ್ರಾಮಿಸ್ ಮಾಡ್ತಿದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ತೀನಿ, ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀನಿ, ನಿಮಗೆ ಗೈಡೆನ್ಸ್ ಕೂಡ ಕೊಡ್ತೀನಿ. ನನ್ನ ಕೈಲಾಗ್ದಿದ್ದನ್ನು ತ್ರಿಮೂರ್ತಿಗಳ ಸಲಹೆ ಪಡೆದು ನಾನು ನಿಮಗೆ ಆಶೀರ್ವಾದನ ಮಾಡ್ತೀನಿ. ನೀವು ಜಸ್ಟ್ ಮೆಡಿಟೇಷನ್ ಮಾಡಿ, ಪೂಜೆನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ, ಇದಕ್ಕಿಂತ ಇನ್ನೇನು ಬೇಕು. ಸೊ ನಥಿಂಗ್ ಟು ವರಿ, ಟೇಕ್ ಕೇರ್. ಸೊ ಇಷ್ಟ ಆದವರು ಗಣೇಶನಿಗೆ ಓಂ ಗ್ಲೋಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಳ್ತಾ ಇರಿ, ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ. ಸೊ ನೀವೆಲ್ಲೋ ಗಣೇಶನ ಮರ್ತಿರ್ಬೋದು, ಬಟ್ ಗಣೇಶ ಯಾವತ್ತೂ ನಿಮ್ಮನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ಯು ಆರ್ ಗಣೇಶ, ನಿಮಗೆ ಗಣೇಶ ಹೇಗೂ ಗೊತ್ತಿಲ್ಲ, ಬಟ್ ಗಣೇಶನಿಗೆ ನೀವು ತುಂಬಾ ಸ್ಪೆಷಲ್ ಇದ್ದೀರಾ, ಸ್ಪೆಷಲ್ ಚೈಲ್ಡ್ ಇದ್ದೀರಾ. ಹಾಗಾಗಿ ಗಣೇಶ ಯಾವುದೇ ಕಾರಣಕ್ಕೂ ನಿಮಗೆ ನೋವಾಗಲಿಕ್ಕೆ ಅಥವಾ ಬೇರೆ ಯಾರೋ ಬಂದು ನಿಮಗೆ ಹಾನಿ ಮಾಡಲಿಕ್ಕೂ ಕೂಡ ಗಣೇಶ ಅವಕಾಶನ ಕೊಡೋದಿಲ್ಲ. ನಿಮ್ಮನ್ನು ಯಾವಾಗಲೂ ಗಣೇಶ ತನ್ನ ಜೊತೆಯಲ್ಲೇ, ತನ್ನ ಹೃದಯದಲ್ಲೇ ಗಣೇಶ ನಿಮ್ಮನ್ನು ಅಪ್ಕೊಂಡೇ ಇರ್ತಾನೆ. ನಿಮ್ಮನ್ನು ಯಾವತ್ತೂ ಒಂಟಿಯಾಗಿ ಬಿಡೋದೇ ಇಲ್ಲ. ಹಾಗಾಗಿ ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಗಣೇಶ ನಿಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ನಿರ್ಧಾರದಲ್ಲಿ ಎಲ್ಲವೂ ಕೂಡ ಬದಲಾಗತ್ತೆ. ಬಟ್ ಎಲ್ಲೋ ಒಂದು ಕಡೆ ಆ ನಿರ್ಧಾರ ತಗೊಳ್ಳೋದಕ್ಕೆ ನೀವು ಮುಜುಗರ ಪಡ್ತಾ ಇರ್ಬೋದು, ಅಥವಾ ನೀವು ಸರಿಯಾದ ರೀತಿಯಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಆ ಒಂದು ದೃಢವಾದ ನಿರ್ಧಾರ, ಆ ಒಂದು ದೃಢವಾದ ವಿಶ್ವಾಸದಿಂದ ನೀವು ತಗೊಳ್ಳುವಂಥ ಆ ಡಿಸಿಷನ್ ಏನಿದೆ, ಇಟ್ ವಿಲ್ ಬಿ ಮೇಕ್ ಮೈಂಡ್ ಬ್ಲೋಯಿಂಗ್ ಡಿಫ್ರೆನ್ಸ್ ನಿಮ್ಮ ಜೀವನದಲ್ಲಿ ತಗೊಂಬರುವಂಥ ಸಾಧ್ಯತೆ ಇದೆ. ಮಾಡಿ ಆ ನಿರ್ಧಾರ, ಎಲ್ಲಿ ತಗೊಬೇಕು, ಹೇಗೆ ತಗೊಬೇಕು, ಯಾವಾಗ ತಗೊಬೇಕು, ಯಾವ ವಿಚಾರಕ್ಕೆ ತಗೊಬೇಕು,
ಇದನ್ನ ನೀವು ಯೋಚನೆ ಮಾಡಿ, ಸೊ ಸಿಕ್ತಿರುವಂತಹ ಗೈಡೆನ್ಸನ್ನ ಸರಿಯಾದ ರೀತಿಯಲ್ಲಿ ಪಾಲಿಸಿದ್ದೆ, ಆದ್ರೆ ಸರಿಯಾದ ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸು ಮತ್ತೆ ಬದುಕಿನ ಬಗ್ಗೆ ಭರವಸೆ ಎರಡೂ ಕೂಡ ಇದೆ. ಸೊ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸೊ ನೀವೆಲ್ಲರೂ, ನಾವೆಲ್ಲರೂ ಗಣೇಶನ ಅಭಿಮಾನಿಗಳಾಗಿ ಮತ್ತೊಮ್ಮೆ ಗಣೇಶನ ಅಭಿಮಾನನ ತೋರಿಸೋಣ. ಸೊ ಗಣೇಶನಿಗೆ ಇನ್ನಷ್ಟು ಶಕ್ತಿ ಬರಲಿ ಅನ್ನುವಂಥ ಕಾರಣಕ್ಕೆ ಶಕ್ತಿ ಗಣಪತಿಯ ಆರಾಧನೆನ ಮುಂದುವರಿಸೋಣ. ಸೊ ಶಕ್ತಿ ಗಣಪತಿಯ ಆರಾಧನೆ ಇಲ್ಲಿ ಮಾಡಬೇಕಾಗಿದೆ, ಮಾಡೋಣ. ಸೊ ಇನ್ನಷ್ಟು ಒಳಿತನ್ನ ಪ್ರಪಂಚಕ್ಕೆ ಮತ್ತು ನಮಗೆ ಇಡೀ ವಿಶ್ವಕ್ಕೆ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಟೇಕ್ ಕೇರ್, ಬಾಯ್.